ಪ್ರಕೃತಿಯಿಂದ ಇವನು ಕಪಿ. ಕಥನ್ನ ಸಜ್ಜೇತ ಸುಖೇಶು ರಾಜ, ಅಪರೂಪಕ್ಕೆ ಸಿಕ್ಕಿರ್ತಕ್ಕಂಥ ಸುಖವನ್ನು ಅವನು ಹೇಗೆ ತಾನೇ ತಪ್ಪಿಸ್ಕೊಳ್ಳೋಕ್ಕಾಗುತ್ತೆ ಯೋಚನೆ ಮಾಡು. ಆದ್ದರಿಂದ ನಿಮ್ಮ ಕೆಲಸ ಮಾಡಿಲ್ಲ ಅಂತ ನೀವು ತಿಳ್ಕೊಬೇಡಿ. ಸಮಾಚಾರ ಕೊಡ್ತಿದ್ದೇ ಇರ್ಬೋದು, ಆದರೆ ಉದ್ಯೋಗಸ್ಥು ಚಿರಾಜ್ಞಪ್ತಃ ಸುಗ್ರೀವೇಣು ನರೋತ್ತಮ. ನೀವು ಯಾವತ್ತು ಗುಹೆ ಸೇರಿದ್ರಿ ಮಾಲ್ಯವತ್ ಪರ್ವತ, ಅವತ್ತೇ ಅಪ್ಲೈ ಮಾಡಿದ್ದಾನೆ ಸುಗ್ರೀವ. ಬಹಳ ಸ್ಟ್ರಿಕ್ಟ್ ಅದರಲ್ಲಿ. ಸಮಾಚಾರ ಹೋಗಿದೆ ಎಲ್ಲಿಂದೆಲ್ಲಿಗೆ, ಕಪಿವೀರರಿರುವ ನಾಲ್ಕು ಮೂಲೆ ಜಗತ್ತಿನ ಎಲ್ಲ ಮೂಲೆಗೆ ಸಮಾಚಾರ ಹೋಗಿ ಸೇರಬೇಕು. ಪೋಸ್ಟ್ ಇಲ್ಲ, ಟೆಲಿಗ್ರಾಫ್ ಇಲ್ಲ, ಮೊಬೈಲ್ ಇಲ್ಲ. ಮೊದಲೇ ಕಪಿಗಳು ಇಂಡಿಸಿಪ್ಲಿನ್, ಅವರು ಅಲ್ಲಿಂದ ಬರಬೇಕು, ಸಮಾಚಾರ ತಲುಪಬೇಕು, ಅವರು ವಾಪಸ್ ಬರಬೇಕು. ಅದೇನು ಸಾಮಾನ್ಯವಾದದ್ದೇ, ಅದು ಯೋಚನೆ ಮಾಡಿಕೋ. ಆಗತಾ ಹಿ ಮಹಾವೀರ್ಯಾಹ ಹರಯ ಕಾಮರೂಪಿಣಃ ಕೋಟೀಶತ ಸಹಸ್ರಾಣಿ ನಾನಾನಕ ನಿವಾಸಿನಃ. ಬಂದಿದ್ದಾರೆ ಹೆಚ್ಚು ಕಮ್ಮಿ, ಈಗ ವಾಹಾರ ವಿಹಾರ ತಗೊಳ್ತಾ ಇದ್ದಾರೆ. ಇನ್ನು ಇವತ್ತು ನೀ ಅಲ್ಲಿ ಹೋಗಿ ಸೇರೋ ಅಷ್ಟು ಬಂದಿರ್ತಾರೆ ನೋಡು, ಕೋಟಿಗಳ ಸೈನ್ಯವೇ ಬಂದಿರುತ್ತೆ. ಲಕ್ಷ್ಮಣಿಗೆ ಇನ್ನೂ ಒಂದು ಮನಸ್ಸಲ್ಲಿ ಕೋಪ, ಪರಸ್ತ್ರೀಯರನ್ನೆಲ್ಲ ನೋಡು ಹಾಗಾಯ್ತಲ್ಲ, ಇವರು ಅನಮನೆಗೆ ಬಂದು ನಾವು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಹೇಳ್ತಾಳೆ. ತದಾ ಗಚ್ಚ ಮಹಾಬಾಹೋ ಚಾರಿತ್ರಂ ರಕ್ಷಿತಂತ್ವಯ. ಒಳಕು ಬಾ, ಮಹಾರಾಜರು ಕಾಯ್ತಾ ಇದ್ದಾರೆ, ನೀನೇ ಭೇಟಿಯಾಗುವವರನ್ನ. ಪರಸ್ತ್ರೀಯ ದರ್ಶನದಿಂದ ನಿನಗೆ ನಿನ್ನ ಶೀಲ ಮಾನಹರಣವಾಗಲಿಲ್ಲ. ಅಚ್ಚಲಂ ಮಿತ್ರ ಭಾವೇನ ಸತಾಂ ದಾರಾವಲೋಕನಂ. ಸತ್ಪುರುಷರು ಮಿತ್ರರ ಪತ್ನಿಯರನ್ನು ನೋಡಿದರೂ ಮನಸ್ಸು ಶುದ್ಧವಾಗಿದ್ದರೆ ಚಾರಿತ್ರ ಅದರಿಂದ ದೂಷಣವಾಗುವುದಿಲ್ಲ ಅಂತ ಇಷ್ಟು ಹೇಳಿದ ಕೂಡಲೇ ಲಕ್ಷ್ಮಣನಿಗೆ ಉತ್ತರ ಹೇಳೋದು ತೋರಲಿಲ್ಲ. ತಾತ್ಕಾಲಿಕ ಸಮಾಧಾನವಾಗಿ ಪ್ರವಿವೇಶ ಮಹಾಬಾಹು ಅಭ್ಯಂತರ ಮರಿಂದಮಃ ಒಳಕ್ಕೆ ಹೋದ. ಆ ಹೊತ್ತಿಗೆ ಸುಗ್ರೀವ ಮಹಾರಾಜರು ಕಿರೀಟ ಗಿರೀಟ ಎಲ್ಲ ಸರಿ ಮಾಡಿಕೊಂಡು, ಹಾರಾಗೀರ ಉತ್ತರಿಯ ಪಂಚೆ ಗಿಂಚೆ ಎಲ್ಲ ಸರಿ ಮಾಡಿಕೊಂಡು ಬರಬೇಕು ಬರಬೇಕು ಬರಬೇಕು. ದೇಶಾಂತರಿ ಮಾತಲ್ಲ, ಪ್ರೋಟೋಕಾಲ್. ಅವಳು ಮಂತ್ರಿ ಕೆಲಸ ಮಾಡಿದ್ದಾಳೆ, ಬರಬೇಕು. ಎದುರಿಗೆ ಸುಗ್ರೀವನನ್ನು ಕಂಡು ಕೂಡಲೇ ಮತ್ತೆ ಕೋಪ ಏರಿಬಿಡ್ತು ಲಕ್ಷ್ಮಣನಿಗೆ. ಅವನು ಒಳಗಿದ್ದುಕೊಂಡು ಹೆಂಡತಿನ ಕಳಿಸಿದ್ದಾನೆ ಬುದ್ಧಿ ಹೇಳೋದಕ್ಕೆ ನನಗೆ. ನನಗೆ ಗೊತ್ತಿಲ್ಲ, ಮಹರ್ಷಿಗಳು ವಿಶ್ವಾಮಿತ್ರ ಚರಿತ್ರೆ ಒಂದು ರೆಕಮೆಂಡೇಶನ್ ಬೇರೆ ಮಾಡಿಸ್ತಾನಲ್ಲ ಅಂತ ತುಂಬ ಕೋಪ ಉಂಟಾಯಿತು. ಉತ್ಪತಂತ ಮನುತ್ಪೇತು ರುಮಾ ಪ್ರಭೃತಿ. ಅವನು ಹಾಸಿಗೆಯಲ್ಲೇ ಇದ್ದಾನೆ, ಅವನು ಮೇಲಕ್ಕೆದ್ರೆ ಅವನ ಹೆಂಡತಿ ಮೊದಲಾದವರೆಲ್ಲ ಎದ್ದು ಭಯದಿಂದ ನಡುಗುತ್ತಾ ಕೈ ಮುಗಿದಿದ್ದಾರೆ ಲಕ್ಷ್ಮಣನಿಗೆ. ಸಂರಕ್ತನಯನ ಶ್ರೀಮಾನ್ ವಿಚಚಾಲ ಕೃತಾಂಜಲಿ. ಕೈ ಮುಗಿತಾ ಇದ್ದಾನೆ, ನಡುಗ್ತಾ ಇದ್ದಾನೆ ಸುಗ್ರೀವ. ಬರಬೇಕು ಬರಬೇಕು ಅಂತ ಹೇಳಿದ ಬಾಯಲ್ಲಿ. ಅದನ್ನೋದು ಕೂಡಲೇ ಲಕ್ಷ್ಮಣ ಕೋಪ ಉಂಟಾಗಿ, ಸತ್ವಾಭಿಜನ ಸಂಪನ್ನ ಸಾನುಕ್ರೋಶೋ ಜಿತೇಂದ್ರಿಯ ಕೃತಜ್ಞ ಸತ್ಯವಾದೀ ಚ ರಾಜಾ ಲೋಕೇ ಮಹೀಯತೆ. ಸುಭಾಷಿತ ವಾಕ್ಯಗಳಲ್ಲಿ ಹೇಳ್ದ, ಸರಿಯಾದ ಸತ್ವಯುಕ್ತರಾದ ಸ್ನೇಹಿತರನ್ನು ಹೊಂದಿ ಕರುಣೆಯಿದ್ದ ಜಿತೇಂದ್ರಿಯನಾಗಿರತಕ್ಕಂಥ ಕೃತಜ್ಞನಾದ ಸತ್ಯವಾದಿಯಾದ ದೊರೆ ಮಾತ್ರ ಲೋಕದಲ್ಲಿ ಒಳ್ಳೆಯದನ್ನು ಪಡೆಯುತ್ತಾನೆ. ಗೊತ್ತಾಯ್ತೇನೋ ಕೋತಿ, ನಿನ್ನಲ್ಲಿ ಲಕ್ಷಣ ಎಲ್ಲ ಇದೆಯೋ ಯೋಚನೆ ಮಾಡು. ಯಸ್ತು ರಾಜ ಸ್ಥಿತೋ ಅಧರ್ಮೇ ಮಿತ್ರಾಣಾಂ ಉಪಕಾರಿಣಾಂ ಮಿಥ್ಯಾ ಪ್ರತಿಜ್ಞಾಂ ಕುರುತೆ ಕೋರುಶಂಸತರಸ್ತತಃ. ಅಧರ್ಮದಲ್ಲಿಯೇ ಇದ್ದು ಉಪಕಾರ ಮಾಡಿದವರಿಗೂ ಪ್ರತ್ಯುಪಕಾರ ಮಾಡದೇ ಇದ್ದ ರಾಜ ಒಬ್ಬ ಇದ್ರೆ ಮಿಥ್ಯಾ ಪ್ರತಿಗೆ ಸುಳ್ಳು ಕೊಟ್ಟು ಮಾತ್ರ ನಡೆಸದೇ ಇರುವವನು ಅವನಿಗೆ ಎಂಥ ಒಳ್ಳೆಯದಾಗತ್ತೆ. ಹೇ ಸುಗ್ರೀವ, ನಿನಗೆ ಹೇಳ್ತಾ ಇರೋದು ಸರಿಯಾಗಿ ಕೇಳು ನನ್ನ ಮಾತನ್ನ. ಶತಮಶ್ವಾನೃತೆ ಹಂತಿ ಸಹಸ್ರಂತು ಗವಾನೃತೆ ಆತ್ಮಾನಂ ಸ್ವಜನಂ ಹಂತಿ ಪುರುಷ ಪುರುಷ ಅನೃತೆ. ಇದು ಪಾಪಗಳಲ್ಲಿ ಒಂದು ಗ್ರೇಡೇಷನ್ ಕೋಷ್ಟಕ ಕೊಡ್ತಾನೆ. ಒಂದು ಕುದುರೆಗಾಗಿ ಸುಳ್ಳು ಹೇಳಿದವನು, ಒಂದು ಆನೆಗಾಗಿ ಸುಳ್ಳು ಹೇಳಿದವನು, ಅವರವರ ಪಾಪದ ಪೊಟ್ಟು ಎಷ್ಟೆಟ್ಟಿರುತ್ತೆ, ನೂರರಷ್ಟು ಸಾವಿರದಷ್ಟು ಹೇಳಿ, ಯಾವನು ಮನುಷ್ಯ ಇನ್ನೊಬ್ಬನಿಗೆ ಮನುಷ್ಯನ ವಿಷಯದಲ್ಲೇ ಸುಳ್ಳು ಹೇಳ್ತಾನೋ. ಆತ್ಮಾನಂ ಸ್ವಜನಂ ಹಂತಿ, ತನ್ನನ್ನು ಕೊಂದುಕೊಂಡ ಹಾಗೆ, ತನ್ನವರನ್ನೆಲ್ಲ ಕೊಂದುಕೊಂಡ ಹಾಗೆ. ಕೊಟ್ಟು ಮಾತು ಹೋಯ್ತಲ್ಲ, ನಿಮ್ಮ ಕೆಲಸ ಮಾಡ್ತೇನೆ ಮಳೆ ನಿಲ್ಲಿ ಅಂತ ಹೇಳಿದ್ದೆಲ್ಲ ಏನಾಯಿತು ಕೆಲಸ? ಹಿಂದಿನ ಕಾಲದಲ್ಲಿ ಈ ಮಾತು ಪ್ರಸಿದ್ಧವಾಗಿದೆ, ಕೇಳಿದೀಯಾ, ನಿನ್ನ ಕಿವಿಗೆ ಬಿದ್ದಿದೆಯಂದ. ಬ್ರಹ್ಮಜ್ಞೇಚ ಸ್ವರಾಪೇಚ, ಈ ವಾಕ್ಯ ಕೇಳಿದ್ದೀರಿ ರಾಮಾಯಣದಲ್ಲಿ, ಇಲ್ಲಿ ಕೊಟ್ಟಿದ್ದಾರೆ, ಮಹಾಭಾರತದಲ್ಲಿ ಕೆಲವು ಕಡೆಯಲ್ಲಿ ಬರುತ್ತೆ. ಯಾವನೊಬ್ಬ ಬ್ರಾಹ್ಮಣನನ್ನು ಅಕಸ್ಮಾತ್ ತಿಳಿದೋ ತಿಳಿಯದೆಯೋ ಕೊಂದಿದ್ರೆ ಪ್ರಾಯಶ್ಚಿತ್ತ ಮಾಡಬಹುದು, ಬ್ರಹ್ಮತ್ಯ ದೋಷ.
ब्रह्महत्यां वा एते घ्नन्ति त्रिसुवर्णमया चतं ब्राह्मण ಈ ಮಂತ್ರಗಳೆಲ್ಲ ಹೇಳ್ತೇವೆ. ಬ್ರಹ್ಮತ್ಯ ದೋಷಕ್ಕೂ ಪ್ರಾಯಶ್ಚಿತ್ತ ಇಂದ್ರನಿಗಾಯಿತು. ಸುರಾಪೇಚ ಹೆಂಡ ಕುಡಿಯೋನು ಪ್ರಾಯಶ್ಚಿತ್ತ ಮಾಡಬಹುದು. ಗೋಘ್ನೆ ಗೋವನ್ನು ಕೊಂದವನಿಗೂ ಮಾಡಬಹುದು. ಭಗ್ನವ್ರತೆ ತಥಾ ವ್ರತ ಹಿಡಿದು ಬಿಟ್ಟವನು ಸನ್ಯಾಸಿ ವ್ರತ ಹಿಡಿದ ಐ ಆಮ್ ಸಾರಿ ಅಂದ ಮತ್ತೆ ಗೃಹಸ್ಥನಾದ ವ್ರತ ಭಗ್ನ. ವಾನಪ್ರಸ್ಥ ಅದು ಅಯ್ಯೋ ನನ್ನ ಕೈಲಾಗೋದಿಲ್ಲಪ್ಪ ಊರು ವಾಪಸ್ ಬಂದ ವ್ರತವನ್ನು ಹಿಡಿದು ಬಿಟ್ಟವನಿಗೂ ಪ್ರಾಯಶ್ಚಿತ್ತ ಮಾಡಬಹುದು. ನಿಷ್ಕೃತಿ ವಿಹಿತ ಸದ್ಭಿಹಿ ಕೃತಜ್ಞೇ ನಾಸ್ತಿ ನಿಷ್ಕೃತಿ. ಕೊಟ್ಟ ಮಾತನ್ನು ನಡೆಸದೇ ಇರುವವನು ಉಪಕಾರ ಸ್ಮರಣೆ ಇಲ್ಲದೆ ಇದ್ದವನು ಮಾತ್ರ ಪ್ರಾಯಶ್ಚಿತ್ತ ಮಾಡೋಕೆ ಬರೋದಿಲ್ಲ. ಅನಾರ್ಯಸ್ತ್ವಂ ಕೃತಜ್ಞಶ್ಚ ಮಿಥ್ಯಾವಾದಿ. ಎದುರಿಗೆದರಿಗೆ ಫ್ರಂಟಲ್ ಅಟ್ಯಾಕ್. ನೀನು ಅನಾರ್ಯ ಕೃತಜ್ಞ ಸುಳ್ಳು ಮಾತನಾಡಿದ್ದೀಯೇ. ಪೂರ್ವಂ ಕೃತಾರ್ಥೋ ರಾಮಸ್ಯ ನ ತತ್ ಪ್ರತಿ ಕರೋಷಿಯತ್. ಇಲ್ಲಿ ಕಪಿ ಸೈನ್ಯ ಬೇಕಿತ್ತೆ ರಾಮನಿಗೆ ಅಂತ ಪ್ರಶ್ನೆ ಕೇಳ್ತಾ ಅದು ಇಲ್ಲದೆ ಇದ್ರೆ ಆಗ್ತಾಲೇ ಇರಲಿಲ್ವ ರಾಮನ ಕೆಲಸ? ಖಂಡಿತ ಆಗ್ತಿತ್ತು. ಆ ಕಥೆ ಪೂರ್ತಿಯಾಗಬೇಕು. ಇವನು ಸೂರ್ಯಾಂಶದಿಂದ ಬಂದವನು. ಕಿಷ್ಕಿಂಧೆಗೆ ಒಂದು ಒಳ್ಳೆಯದನ್ನು ಮಾಡುವುದಿತ್ತು. ಸುಗ್ರೀವನ ಚರಿತ್ರೆ ಒಳ್ಳೆ ರೀತಿಯಲ್ಲಿ ಮುಕ್ತಾಯ ಆಗೋದಿತ್ತು. ಆದ್ದರಿಂದ ಇಷ್ಟೆಲ್ಲ ಹೇಳಿ ಹೇಳಿ ಹರಿಣಾಂ ಪ್ರಾಪಿತೋ ರಾಜ್ಯಂ ಮಹಾಭಾಗೇನ ರಾಮೇಣ ಪಾಪ ಕರುಣವೇಜನ. ಅತ್ಯಂತ ಕರುಣೆಯಿಂದ ರಾಮಚಂದ್ರ ನಿನಗೆ ರಾಜ್ಯವನ್ನು ಕೊಟ್ಟರೆ ತ್ವಂ ದುರಾತ್ಮ ಮಹಾತ್ಮನ ಎದುರಿಗೆ ಬೈದ. ನೀ ದುರಾತ್ಮ, ರಾಮನ ಕೆಲಸ ನೀನು ಮಾಡಿಕೊಡ್ತಾ ಇಲ್ಲ. ಅಣ್ಣ ಏನು ಹೇಳಿದ ಗೊತ್ತೇ? ನಜ ಸಂಕುಚಿತ ಪಂಥ ಏನವಾಲಿ ಹತೋಗತಃ ಸಮಯೇ ತಿಷ್ಟ ಸುಗ್ರೀವ ಮಹಾವಾಲಿ ಪಥಮನ್ವಗಾಹ. ಇದನ್ನು ಕೇಳಿದ್ದಾನೆ, ನಿಂತಿದ್ದಾನೆ. ತೇಜೋವಧಿ ಆಯಿತು ಸುಗ್ರೀವ ಮಹಾರಾಜನಿಗೆ. ಇದೊಂದು ಬೇಡ ಅಂತ ಅದಕ್ಕೆ ತಾರೇನು ಮುಂದೆ ಹೋಗು ಅಂತ ತಳ್ಳಿದ್ದ, ಅದು ಬಂದೇ ಬಿಡ್ತದೆ. ತೇಜೋವಧಿ ಎದುರಿಗೆದರಿಗೆ ಒಬ್ಬನಿಗೆ ತೇಜಸ್ಸನ್ನು ಹಾನಿಯಾಗುವಂತ ನೀನು 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 ನಿಮ್ಮಪ್ಪ ನಿಮ್ಮ ತಾತ ಅಂತ ಹೀಗೆ ಬೈದರೆ, ಅವನು ಸ್ವಲ್ಪ ಸಾತ್ವಿಕಾಂಶ ಇದ್ದರೆ ಅವನು ಬದುಕಿಯೂ ಸತ್ತಂತಾಗುತ್ತೆ. ಈ ತೇಜೋವಧಿ ಅನ್ನೋದು ಒಂದು ಮಹಾಪಾಪ ಅಂತತ್ರಾಪಿ ಬ್ರಾಹ್ಮಣನಿಗೆ. ಬೇರೆ ಏನಾದರೂ ಅದು ಉಪಾಯದಲ್ಲಿ ಸೂಚನೆ ಮಾಡಬೇಕು. ತಪ್ಪುಗಿಪ್ಪು ಮಾಡಿದರೆ ಏನೋ ಹೀಗೆ ಆದಾಗ ಆಯ್ತಲ್ಲ ಅಂತ ಹೇಳಬೇಕೆ ಹೊರತು ನೇರವಾಗಿ ತೇಜೋವಧೆ ಮಾಡುವುದಲ್ಲ. ಕೊಂದದ್ದಕ್ಕಿಂತ ಕೆಟ್ಟ ಪಾಪ. ಆದರೆ ಲಕ್ಷ್ಮಣನ ಕೋಪ ತಡೆಯೋಕ್ಕಾಗಲಿಲ್ಲ. ಅನಾರ್ಯಸ್ತ್ವಂ ಕೃತಜ್ಞ ಚಮಿಥ್ಯಾಮಾದೇಶವಾಂದ್ರ ಹೀಗೆಲ್ಲ ಬೈದು ಬಿಟ್ಟ. ತ್ವಂ ದುರಾತ್ಮ ಅಂತ ಹೇಳ್ದ, ವಾದಿ ಹೋದ್ದಾರಿ ನಿನಗೆ ಕಾಯ್ದಿದೆ ಎಂಬುದಾಗಿ ಹೇಳ್ದ. ಆಗ ಮತ್ತೆ ತಾರೆ ಮುಂದೆ ಬರ್ತಾಳೆ. ಸುಗ್ರೀವನಿಗೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಕ್ಕೆ ಏನು ಮಾತಾಡುವುದಕ್ಕೂ ತೋರಲಿಲ್ಲ. ವಾದಕ್ಕೆ ಹೋದವನಲ್ಲ ಪಾಪ ಅವ. ಅವ ಮಾಡಿದ ತಪ್ಪು, ಆದರೆ ತಿಳಿಯದೇ ಮಾಡಿದ ತಪ್ಪು. ಏನು ಮಹಾವಿಷಯ? ನಿತ್ಯ ಹೋಗಿ ರಾಮನನ್ನು ನೋಡುವುದು, ಏನು ಹೊಸ ಸಮಾಚಾರ ಇಲ್ಲ, ಸೈನ್ಯ ಬರಲಿಲ್ಲ, ಬಂದಮೇಲೆ ಹೋಗೋಣ ಅಂತಿದ್ದ, ಚಪಲವೂ ಇತ್ತು, ಇದೆಲ್ಲ ಸೇರಿಕೊಂಡು ಆಗಿದ್ದಂತೂ ತಪ್ಪು ಕೆಲಸ. ಯಾವಾಗ ಹೀನಾಮಾನವಾಗಿ ಬೈದನೋ ಲಕ್ಷ್ಮಣ, ತಾರೇ ಮುಂದೆ ಬರ್ತಾಳೆ. ನೈವಂ ಲಕ್ಷ್ಮಣ ವಕ್ತವ್ಯೋ ನಾಯಂ ಪರುಷಮರ್ಹತಿ ಕಬಂತ ಹೇಳಿದ್ದೆ ಮಾತನ್ನ ತುಂಬ ಸೂಕ್ಷ್ಮ. ಸಚತೆ ನಾವಮಂತವ್ಯ ಕಬಂಧನ ಮಾತು. ಸಣ್ಣ ಮಾತು ಹೇಳಿದ್ರೆ ಅಷ್ಟಕ್ಕೆ ಪೆಚ್ಚ ಮಾಡ್ಕೊಂಡ್ಬಿಡ್ತಾನೆ. ಇದು ಬಹಳ ನಮ್ಮ ಅನುಭವದಲ್ಲಿಯೂ ಎಷ್ಟೋ ಕುಟುಂಬಗಳಲ್ಲಿ ಕಾಣ್ತೇವೆ. ನಿಮಗೊಂದು ನಾಲ್ಕೈದು ಮಕ್ಕಳಿದ್ರೆ ಒಬ್ಬೊಬ್ಬರು ಮಕ್ಕಳ ಸ್ವಭಾವ ಒಂದೊಂದು ರೀತಿ ಇರುತ್ತೆ. ಒಬ್ಬನಿಗೆ ಎರಡು ಏಟು ಹಾಕಿದ್ರೂ ಸುಮ್ಮನೆ ಇರ್ತಾನೆ, ಒಬ್ಬನಿಗೆ ನಾಲ್ಕು ಮಾತು ಜೋರು ಹೇಳಿದ್ರೂ ಸುಮ್ಮನೆ ಇರ್ತಾನೆ, ಇನ್ನೊಬ್ಬನಿಗೆ ಏನಯ್ಯ ಇನ್ನೂ ಬೆಳಗಾಗಲಿಲ್ವಾ, ಅವನು ಎದ್ದಿದ್ದು ಏಳುವರೆಯೋ ಎಂಟು ಗಂಟೆ, ಇನ್ನೂ ಬೆಳಗಾಗಲಿಲ್ವ, ಸಾಯಂಕಾಲ ತನಕ ನಮ್ಮಪ್ಪ ಹೀಗೆ ಹೇಳಿಬಿಟ್ನಲ್ಲ, ಅಷ್ಟಕ್ಕೆ ಮುಖವನ್ನು ಮುರುಟಿಕೊಂಡು ಹೋಗ್ತಾನೆ. ಒಂದು ಸಣ್ಣ ಮಾತು ಬೈಗಳವನ್ನು ಕೇಳಿದ್ರೆ ಸಾಯಂಕಾಲ ತನಕ ಮುಖ ಬೆಚ್ಚು ಮಾಡಿಕೊಳ್ಳುವ ಮಕ್ಕಳಿದ್ದಾರೆ. ಇದಕ್ಕೆ ಕನ್ನಡದಲ್ಲಿ ಒಂದು ಶಬ್ದ ಹಾಕ್ತಾರೆ, ಶ್ರೀಮದ್ ಗಾಂಭೀರ್ಯ ಅಂತ. ಶ್ರೀಮದ್ ಗಾಂಭೀರ್ಯ ಅಂದರೆ ಹೇಗೆ ಅಂದರೆ, ಈ ತರಕಾರಿ ಹೋಳು ಏಳು ಹಾಕದೆ ಬೇಳೆ ಹುಳಿ ಅಂತ ಮಾಡ್ತಾರೆ ಕೆಲವರಲ್ಲಿ, ನಮ್ಮಲ್ಲಿ ಮಾಡೋದಿಲ್ಲ. ನಮ್ಮಲ್ಲಿ ಹನ್ನೊಂದನೇ ದಿವಸ ಮಾತ್ರ ಮಾಡುವುದು ಅದನ್ನು. ಕೆಲವರು ಏನು ಕಾಯಿಪಲ್ಯ ಸಿಕ್ಕಲಿಲ್ಲ ಅಂದರೆ ಹಾಗೆ ಬೇಳೆ ಹಾಕಿ ಹುಳಿ ಮಾಡಿಬಿಡ್ತಾರೆ. ಅದು ಹೇಗಿದೆ ಅಂದರೆ ಶ್ರೀಮದ್ ಬೇಳೆ ಹುಳಿ ಅಂತ ಹೇಳ್ತಾರೆ ಅದಕ್ಕೆ. ಶ್ರೀಮದ್ ಅದು ಗೊಡ್ಡು ಅನ್ನೋದ್ರ ಬದಲು ಶ್ರೀಮದ್ ಶಬ್ದ ಹಾಕುವುದು, ಇದು ಶ್ರೀಮದ್ ಗಾಂಭೀರ್ಯ. ನಾನು ನೋಡಿದ್ದೀನಿ ಇಂಥ ಅವ್ರನ್ನ. ಆದರೆ ಮೇಷ್ಟ್ರಾಗಿ ಯಾರನ್ನು ಯಾವ ರೀತಿ ನಿಗ್ರಹಿಸಬೇಕು ಅದು ತಿಳ್ಕೋಬೇಕು ಪ್ರಪೋರ್ಷನ್.
ಹತ್ತು ದಿವಸವಾಯಿತು ಕ್ಲಾಸಿಗೆ ಬರಲಿಲ್ಲ ಒಬ್ಬ, ಯಾವತ್ತೋ ಬಂದ ಸರ್ ನಾಳೆ ಪರೀಕ್ಷೆ ಇದೆ ಏನಾಗಬೇಕು ಅಂದರೆ, ಪರೀಕ್ಷೆ ನಿನಗೆ ಆಗಬೇಕಾದ್ದೇನಪ್ಪ, ನಿನಗೆ ಬೇರೆ ದಾರಿ ಇದೆಯಲ್ಲ, ಊರಲ್ಲಿ ರಸ್ತೆಗಳು ಚರಂಡಿಗಳು ತುಂಬ ದೊಡ್ಡದಾಗಿವೆ, ಹೋಗು. ಅವನು ತಡ್ಕೋತಾನೆ ಆ ಮಾತನ್ನು ಹೇಳಿದ್ರೆ, ಹೋಗ್ರಿ ನೀವು ಹೇಳಿದ್ರೆ ಇನ್ನೊಬ್ರು ಹೋಗ್ತಾರೆ. ಒಬ್ಬ ಒಂದು ದಿವಸ ಕ್ಲಾಸಿಗೆ ಬರಲಿಲ್ಲ, ಹೋಮ್ವರ್ಕ್ ಮಾಡಲಿಲ್ಲ, ಮಾರನೇ ದಿವಸ ಬಂದ, ಏನಯ್ಯ ಕಾಲೇಜ್ ಅಂತಿದೆ ಅಂತ ಮರೆತೋಯ್ತೆ ನಿನಗೆ ಅಂದರೆ, ಅವನು ಗೊಳೋ ಅಂತೇಳ್ತಾನೆ. ಮೂರು ದಿವಸ ಅನ್ನಾಹಾರ ಊಟ ಮಾಡೋದಿಲ್ಲ. ಅಷ್ಟು ಸೂಕ್ಷ್ಮ ಪ್ರಕೃತಿಗಳಿರ್ತಾರೆ, ತಪ್ಪನ್ನು ತಿಳಿದುಕೊಳ್ಳುವ ಅತ್ಯಂತ ಸೂಕ್ಷ್ಮ ಪ್ರಕೃತಿಗಳನ್ನು ತುಂಬ ಜೋರಾಗಿ ನಿಗ್ರಹ ಮಾಡಿ, ಕೆಲವರು ಹುಡುಗರಿಗೆ ಜೋರು ಮಾತಾಡಿಬಿಟ್ರೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಅದನ್ನು ನೋಡಿದ್ದೆ ಹುಬ್ಬಳ್ಳಿಯಲ್ಲಿ, ಒಬ್ಬರು ವೃದ್ಧರು, 20 ವರ್ಷದ ಮಾತು, ನನಗಿಂತ ತುಂಬ ಪೂಜ್ಯರು. ಅವರ ಮೊಮ್ಮಗ ಒಬ್ಬ ಸರಿಯಾಗಿ ಓದಲಿಲ್ಲ ಪರೀಕ್ಷೆಯಲ್ಲಿ, ಯಾವುದೋ ಸಬ್ಜೆಕ್ಟಲ್ಲಿ ಕಡಿಮೆ ಮಾರ್ಕ್ಸ್ ಬಂತು. ಮಾರ್ಕ್ಸ್ ತಂದು, ತಾತ ನನಗೆ ನೋಡಿ ಹೀಗಾಯಿತು, ಬಾಕಿದೆಲ್ಲ ಚೆನ್ನಾಗಿ ಬಂದಿದೆ, ಇದರಲ್ಲಿ ಕಡಿಮೆ ಆಯಿತು. ಪಾಪ ಏನೋ ಹೇಳಿದ. ಆ ಪಕ್ಕದ ಮನೆ ಹುಡುಗ ಬಂದು, ನನಗೂ ಬಂತು ಅಂದ, ಫಸ್ಟ್ ಕ್ಲಾಸ್ ಬಂದಿತ್ತು, ನೋಡು ಅವನು ಫಸ್ಟ್ ಕ್ಲಾಸ್ ಬಂದಿದೆ, ನೀನು ಇದೆಯೇ ನೋಡು ಅಂತ ಇಷ್ಟು ಅಂದ್ಬಿಟ್ರು. ರಾತ್ರಿ ಫ್ಯಾನಿಗೆ ಹಗ್ಗ ಕಟ್ಟಿ ನೇಣು ಹಾಕ್ಕೊಂಡು ಆ ಹುಡುಗ ಹೋಗೇ ಬಿಟ್ಟ. ಆಮೇಲೆ ಅವರು ಮುದುಕರು, ಅಯ್ಯೋ ನಾ ಹೇಳಬಾರ್ದಾಗಿತ್ತು. ಇದು ಶರೀರವನ್ನು ನೋಡಿ ಡೋಸೇಜ್ ಇಂಜೆಕ್ಷನ್ ನೀವು ಹೆಚ್ಚು ಮಾಡಬೇಕೇ ಕಮ್ಮಿ ಮಾಡಬೇಕೇ, ಇದು ಇನ್ಸುಲಿನ್ ಇದ್ದ ಹಾಗೆ. ಸಕ್ಕರೆ ಪ್ರಮಾಣ ಕಡಿಮೆ ಇದ್ದರೆ ಹೆಚ್ಚಿದ್ರೆ, ನಾಡಿ ಪ್ರಮಾಣವನ್ನು ನೋಡಿ ಮಾತಾಡುವಂತೆ, ಮನುಷ್ಯರನ್ನು ನೋಡಿ ಮಾತನಾಡುವುದನ್ನು ಕಲಿಬೇಕು. ಲಕ್ಷ್ಮಣ ಸ್ವಲ್ಪ ಹೊರಟು ಈ ವಿಷಯ, ರಾಮಭಕ್ತಿ ಅತಿರೇಕದಿಂದ ನೀ ಮೂರ್ಖ, ನೀನು ದುರಾತ್ಮ, ಮುಖ ಎದುರಿಗೆ ಎದುರಿಗೆ ಎದುರುಗಡೆ ಹಂಗೆ ನಿಂದಿಸಿಬಿಟ್ಟ. ತಾರೇಗ್ ಬೇಜಾರಾಯಿತು, ಹೀಗೆಲ್ಲ ಮಾತಾಡಬೇಡ ಲಕ್ಷ್ಮಣ, ನಿನ್ನಂಥ ಈ ಮಾತುಗಳನ್ನು ಹರಿಣಾಂ ಈಶ್ವರ ಶ್ರೋತಂ ತವ ವಾಕ್ಯಾತ್ ವಿಶೇಷ ತವಕ್ತ್ರಾದ್ವಿಶೇಷತಃ ನೈವಂ ಲಕ್ಷ್ಮಣ ವಕ್ತವ್ಯೋ ನಾಯಂ ಪರುಷಮರ್ಹತಿ. ನಿನ್ನಂಥ ಅವರ ಬಾಯಲ್ಲಿ ಮಾತನ್ನು ಕೇಳುವುದಕ್ಕೆ ಅವನು ಅರ್ಹನಲ್ಲ, ಅವನು ಮಾಡಿರೋ ತಪ್ಪಿರಬಹುದು, ನಾ ಡಿಫೆಂಡ್ ಮಾಡ್ತಾ ಇಲ್ಲ. ನೀನು ಒಬ್ಬ ಮಹಾರಾಜನಿಗೆ ಆಡಬೇಕಾದ ರೀತಿಯಲ್ಲಿ ಮಾತನಾಡ್ತಾ ಇಲ್ಲ, ನಿನ್ನದು ಎಚ್ಚರಿಕೆ ಇರಲಿಲ್ಲ ಅವಳು. ನೋಡಿ ಅವಳು ಬುದ್ಧಿ ಆಗಿದೆ, ಇಲ್ಲಿ ತಾರೆ ಇಲ್ದಿದ್ರೆ ಏನು ಅನಾಹುತ ಆಗಿಬಿಡ್ತಿತ್ತೋ ಗೊತ್ತಿಲ್ಲ. ನೀವೇ ಅವನನ್ನು ಮಹಾರಾಜನ ಪಟ್ಟು ಕೂರಿಸಿದ್ದೀರಿ, ಎಲ್ಲೋ ಬಿದ್ದಿದ್ದವನು ಎತ್ಕೊಂಡ್ಬಂದು ಅರಮನೆಯಲ್ಲಿ 10 ಜನ ಸ್ತ್ರೀಯರೆದರಿಗೆ ಆಳು ಕಾಳುಗಳೆದುರಿಗೆ ನೀವೇ ನೀ ದುರಾತ್ಮ ನೀ ದುರಾತ್ಮ ಅನಿ ಅಯೋಗ್ಯ ನೀವು ಹೀಗೆ ಅಂದುಬಿಟ್ರೆ, ನಾಳೆಯಿಂದ ಅರಮನೆಯಲ್ಲಿ ಒಬ್ಬರು ಒಂದು ಕವಡೆ ಬೆಲೆ ನಮ್ಮನ್ನು ಕೊಡೋದಿಲ್ಲ. ಇದು ರಾಜನ ತೇಜೋವಧೆ ಮಾಡಿದಂತಾಯಿತು. ನೈವ ಅಕೃತಜ್ಞ ಸುಗ್ರೀವ ನ ಶಠ ನಾಪಿ ದಾರುಣ ನೈವ ಅಕೃತ ಕಥೋ ವೀರ ನ ಜಿಂಹಶ್ಚ ಕಪೀಶ್ವರ. ಏನು ಹೊಂಚು ಹಾಕಿದ್ದಾನಿಯೇ, ಮೋಸ ಮಾಡ್ತಾ ಇದ್ದಾನಿಯೇ, ರಾವಣನ ಜೊತೆಯಲ್ಲಿ ಏನಾದ್ರು ಕಾರ್ಭಾರ ನಡೆಸಿದ್ದಾನಿಯೇ, ಉಪಕಾರ ನೀವು ಮಾಡಿದ್ದೀರಿ ಯಾರಿಲ್ಲ ಅಂದ್ರು, ಉಪಕಾರಂ ಕೃತಂ ವೀರ ನಾಪಿ ಅಯಂ ವಿಸ್ಮೃತ ಕಪಿ. ನೀವು ಮಾಡಿದ ಉಪಕಾರವನ್ನು ಖಂಡಿತ ಮರೆತವನಲ್ಲ. ಉಪಕಾರ ಜ್ಞಾನ ಇರುವುದು ರಾಮಪ್ರಸಾದಾತ್ ಕೀರ್ತಿಂಚ. ರಾಮನನ್ನು ಕೊಂಡಾಡಿದಳು ಲಕ್ಷ್ಮಣ, ಸ್ವಲ್ಪ ಇಳಿದ. ರಾಮಪ್ರಸಾದದಿಂದಲ್ಲವೇ ಅವನಿಗೆ ಇಷ್ಟೆಲ್ಲ ಸಿಕ್ಕಿದ್ದು. ಕಪಿ ರಾಜ್ಯಂಚ ಶಾಶ್ವತಂ ಪ್ರಾಪ್ತವಾನ್ ಯಹ ಸುಗ್ರೀವ ರುಮಾಂ ಮಾಂಚ ಪರಂತಪ. ನಾನು ಅವನಿಗೆ ಸಿಕ್ಕಿದ್ದು ರಾಮಕೃಪೆಯಿಂದ, ವಾಲಿಯನ್ನು ಕೊಲ್ಲದೇ ಇದ್ರೆ ನಾನೆಲ್ಲಿ ಸಿಕ್ತಿದ್ದೆ ಅವನಿಗೆ. ಆದರೆ ಅವನಿಗೆ ಈ ಕಪಿಚಾಪಲ್ಯ ಸ್ವಭಾವ ಏನಿದೆಯಲ್ಲ ಅದನ್ನು ಹೇಳಿದ್ದೇನೆ, ಅದು ಕ್ಷಮ್ಯವಾದ ಅಪರಾಧ. ಸ್ವಭಾವತಃ ಒಬ್ಬ ಮರೆಗುಳಿ, ಏನು ಹೇಳಿದರೂ ಮರೆತು ಬಿಡ್ತಾನೆ. ಅದನ್ನು ನಾವು ದೊಡ್ಡದು ಮಾಡಿದರೆ, ನಾನು ಬೇಕಂತ ಮರೆಯಲಿಲ್ಲ ಸ್ವಾಮಿ, ನನ್ನ ಸ್ವಭಾವನೇ ಹಾಗಿದೆ ಅಂತ ಏನು ಮಾಡ್ತೀರಿ ಅವನಿಗೆ? ಇನ್ಮೇಲೆ ಅವನಿಗೆ ಕೆಲಸ ಹೇಳಬಾರ್ದು, ಬೈದೇನು ಪ್ರಯೋಜನ ಆಗೋದಿಲ್ಲ. ನಮ್ಮ ನಮ್ಮ ಹುಡುಗರಲ್ಲೇ, ಮನೆಯಲ್ಲೇ, ಸ್ನೇಹಿತರಲ್ಲೇ ನೋಡ್ತೇವೆ, ಒಬ್ಬರಿಗೊಂದು ಕೆಲಸ ಹೇಳಿದ್ರೆ ಆಗೋದಿಲ್ಲ, ಯಾಕೆಂದ್ರೆ ಅವರು ಮರೆತು ಬಿಡ್ತಾರೆ. ಇನ್ನೊಬ್ಬರಿಗೆ ಹೇಳಿದ್ರೆ ಆಯ್ತ್ರಿ ಅಂತಾರೆ, ಏನೋ ಹೇಳಿದ್ರೆ ಇನ್ನೇನೋ ಮಾಡ್ತಾರೆ ಅವರು. ಅವರವ್ರನ್ನೆಲ್ಲ ಕರೆಕ್ಟಾಗಿ ನಾವು ತಿಳ್ಕೊಂಡು ಅಸೆಸ್ ಮಾಡಿಕೊಂಡು ಯಾರ ಕೈಲಿ ಏನು ಕೆಲಸ ತೆಗೆಸ್ಬೇಕು ನೋಡಬೇಕು. ಆದ್ದರಿಂದ ಈಗ ನಿನಗೆ ಪ್ರಶ್ನೆ ಕೇಳ್ತೇನೆ ಲಕ್ಷ್ಮಣ, ಇಲ್ಲಿ ತನಕ ಬಂದಿದ್ದೀರಿ, ರಾವಣನ ಕೊಲ್ಲಬೇಕಂತೀರಿ, ಸಂತೋಷ, ನಾವು ಸಹಾಯ ಮಾಡ್ತೇವೆ. ಲಂಕೆಯಲ್ಲಿ ಎಷ್ಟು ಸೈನ್ಯ ಇದೆ ಒಂದು ಅಂದಾಜಿರಬಹುದು ನಿನಗೆ ಅಂತ ಕೇಳಿದ್ವಿ. ದೊಡ್ಡ ಬಾಂಬ್ ಹಾಕಿಬಿಟ್ಟು ಲಕ್ಷ್ಮಣ ಮೇಲೆ. ನಾಳೆ ಹೋಗ್ತಾ ಇದ್ದೀರಿ ಲಂಕೆ ಕಡೆಗೆ, ಎಷ್ಟು ಸೈನ್ಯ ಇರಬಹುದು? ಅವನ ರಾಜ್ಯದಲ್ಲಿ ಲಕ್ಷ ಇದೆ ನಿಮಗೆ. ಶತಕೋಟಿ ಸಹಸ್ರಾಣಿ ಲಂಕಾಯಾಂ ಕಿರ ರಕ್ಷಸಾಂ ಅಯುತಾನಿ ಚ 37,000 ಶತಾನಿ ಚ.
ಮೂವತ್ತಾರು ಸಾವಿರ ಇಂಟು ಒಂದು ನೂರು ಇಂಟು ಒಂದು ಲಕ್ಷ ಗುಣ ಹಾಕೊಳ್ಳಿ. ಮೂವತ್ತಾರು ಸಾವಿರವನ್ನು ನೂರರಿಂದ ಗುಣಿಸಿ ಅದನ್ನು ಒಂದು ಲಕ್ಷ ಒಂದು ಮಿಲಿಯನ್ ಅಂಕೆಯಿಂದ ಗುಣಿಸಿದರೆ ಅಷ್ಟು ಸೈನ್ಯ ಇದರೆ ಅಂಕೆಯಲ್ಲಿ. ಇವತ್ತಿನ ಲಂಕಾದ್ವೀಪದಲ್ಲಿ ಅಷ್ಟು ಜನ ನಿಂತ್ಕೊಳ್ಳೋಕೆ ಜಾಗ ಇಲ್ಲ ಅಂದರೆ ಎಷ್ಟು ದೊಡ್ಡ ದ್ವೀಪ ಆಗಿರ್ಬೋದು. ಇವ್ರನ್ನೆಲ್ಲ ಕೊಲ್ಲದೆ ನೀ ರಾವಣನ ಹಿಡ್ಕೊಂಡು ಬರ್ತೀಯ ಹೋಗಿ. ಅಷ್ಟು ಕೋಟಿ ರಾಕ್ಷಸರನ್ನು ಕೊಲ್ಲಬೇಕಾಗಿದ್ರೆ ನಮ್ಮ ಕಡೆ ಎಷ್ಟು ಸೈನ್ಯ ಬೇಕು ಗೊತ್ತೇನಯ್ಯ ಲಕ್ಷ್ಮಣ? ಕೂತ್ಕೋ, ಗಲಾಟೆ ಮಾಡಬೇಡ. ಅಷ್ಟು ಸೈನ್ಯ ಬರಬೇಕಾದ್ರೆ ಸುಗ್ರೀವ ಮಹಾರಾಜರು ತಾಳ್ಮೆಯಿಂದ ಕಾಯ್ಕೊಂಡಿರಬೇಕಲ್ಲ, ಇಲ್ಲೇ ಇದ್ರೆ ಪುಸಕಂತ ಕಳಿಸ್ಬಿಡ್ತಿದ್ರು, ಬೇರೆ ಕಡೆಯಿಂದ ಕಳಿಸಬೇಕು. ತೇನ ಶಕ್ಯ ರಣೇ ಹಂತುಂ ಅಸಹಾಯೇನ ಲಕ್ಷ್ಮಣ ರಾವಣ ಕ್ರೂರ ಕರ್ಮಾಚ ಸುಗ್ರೀವೇಣ ವಿಶೇಷತಃ. ನಿನಗೆ ಹ್ಯಾಗಮ್ಮ ಗೊತ್ತು ಲಂಕೆಯಲ್ಲಿ ಅಷ್ಟೊಂದು ಸೈನ್ಯ ಇತ್ತು? ಸತ್ತೋದ್ನಲ್ಲ ವಾಲಿ ಹೇಳ್ತಾ ಇದ್ದ. ಏವಂ ಆಖ್ಯಾತವಾನ್ ವಾಲಿ ಸಹಿ ಅಭಿಜ್ಞೋ ಹರೀಶ್ವರ ಆಗಮಸ್ತು ನಮೇ ವ್ಯಕ್ತ ಶ್ರವಣ ಅತೀತದ್ಬ್ರವೀಮ್ಯಂ. ನಾನೇ ಲೆಕ್ಕ ಅಂಕಿ ನಾನು ಗುಣಾಚಾರ ಮಾಡಿ ನೋಡಿದ್ದಲ್ಲ, ನಾನೇನು ತಿಳಿದವಳಲ್ಲ. ಶ್ರವಣಾತೀತದ್ಬ್ರವೀ ಗಾಲಿ ಹೇಳ್ತಿದ್ದ ನನಗೆ. ಯಾವಾಗ ಹೇಳ್ತಿದ್ದ? ಹೆಂಡತಿ ಜೊತೆಲಿ ಇದೆಲ್ಲ ಸೀಕ್ರೆಟ್ ಹೇಳ್ತಾ ಇದ್ದ ಮಲ್ಕೊಳ್ಳುವಾಗ. ಅವನು ಹೇಳಿದ್ರಿಂದ ನನಗೆ ಗೊತ್ತಾಯಿತು ಇಷ್ಟೊಂದು ಸೈನ್ಯ ಇದೆ. ಆದ್ದರಿಂದ ಸೈನ್ಯ ಬರಲಿ, ನಾವು ಕಾಯ್ಕೊಂಡಿದ್ದೇವೆ. ಸೈನ್ಯ ಬರಲಿಲ್ಲ, ಒಳ್ಳೆ ಸಮಾಚಾರ ಇಲ್ಲದೆ ಸುಮ್ಮನೆ ಹೋಗಿ ರಾಮನನ್ನು ಏನಂತ ನೋಡೋದು ಬರಿಗೈಯಲ್ಲಿ? ದಿವಸ ಎರಡು ಒಣಕಲು ಬಾಳೆಹಣ್ಣು ಅದನ್ನು ತೊಗೊಂಡೋಗಿ ಕೊಟ್ಟು ಹಣ್ಣು ತಿಂತಾ ಇರು ಅಂತ ಇದು ಹೇಳೋ ಚೆನ್ನಾಗಿಲ್ವಲ್ಲ. ಒಂದು ಒಳ್ಳೆ ಸಮಾಚಾರ ಬರಲಿ ಅಂತ ಕಾಯ್ತಿದ್ದಾನಪ್ಪ, ಅವನು ಹೀಗೆಲ್ಲ ಹೇಳಬಾರದು ಅಂತ ಹೇಳಿದ ಕೂಡಲೇ ಲಕ್ಷ್ಮಣನಿಗೆ ತಾನು ಮಾಡಿದ ತಪ್ಪು ಅರಿವಾಯಿತು. ದೊರೆ ತಪ್ಪೇ ಮಾಡಿದರು, ಸಭಾಸದರು ಅಥವಾ ಅವನಿಗಿಂತ ಮೇಲ್ಪಟ್ಟವರು ಅವನನ್ನು ನಿಂದಾವಾಕ್ಯಗಳಲ್ಲಿ ಹೇಳ್ತಕ್ಕದ್ದಲ್ಲ. ಯಾಕೆ? ರಾಜನಲ್ಲಿ ಭಗವಂತನ ಅಂಶ ಉಂಟು. ನಾ ವಿಷ್ಣು ಪೃಥ್ವೀಪತಿ ಎಲ್ಲ ಹೇಳ್ತಾ 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 ಅಷ್ಟು ಹೊತ್ತಿಗೆ ಕವಿ ಸೈನ್ಯಗಳೆಲ್ಲ ಬರುವುದಕ್ಕೆ ಆರಂಭವಾಯಿತು. ಅವ್ರು ಹೇಗ್ಯಾಗೆ ಬಂದರು, ಏನೇನು ಬಂದರು, ಎಷ್ಟೆಲ್ಲ ಸೈನ್ಯ ಇತ್ತು. ಮಹೇಂದ್ರ ಹಿಮವತಿ ವಿಂಧ್ಯ ಕೈಲಾಸ ಶಿಖರೇ ಶುಚ ಮಂದರೆ ಪಾಂಡು ಶಿಖರೇ ಪಂಚಶೈಲೇಶು ಯೇ ಸ್ಥಿತಃ ತರುಣಾದಿತ್ಯವರ್ಣೇಶು ಭ್ರಾಜಮಾನೇಶು ಸರ್ವತಃ ಪರ್ವತೇಶು ಸಮುದ್ರಾಂತೆ ಪಶ್ಚಿಮಯಾಂತು ಯೇ ದಿಶಿ ಆದಿತ್ಯ ಭವನೇಶೈವ ಗಿರೌ ಸಂಧ್ಯಾಭ್ರ ಸನ್ನಿಭೆ ಪದ್ಮಾಚಲವನಂ ಭೀಮಃ ಸಂಸ್ಥಿತ ಹರಿಪುಂಗವಾಹ ಅಂಜನ್ ಪರ್ವತ ಧೂಮ್ರಗಿರಿ ಮಹಾಶೈಲ ಗುಹೆ ಮಹಾರುಣದ್ವೀಪ ಏನಲ್ಲ ಲಿಸ್ಟ್ ಕೊಟ್ಟಿದ್ದಾರೆ ಇಲ್ಲಿ. ಅಂಜನಗಿರಿಯಿಂದ 3 ಕೋಟಿ ವಾನರ ವೀರರು ಬಂದರಂತೆ ತಿರುಪತಿ ಕಡೆಯಿಂದ. ಬರೀ ಕಪೀಂದ್ರ ಕೋತಿ ಬಾಲದ ಕೋತಿ ಅಂತ ತಿಳ್ಕೊಬೇಡಿ, ಇವರೆಲ್ಲ ಹಿಲ್ ಟ್ರೈಬ್ಸ್, ಬೆಟ್ಟಗಾಡು ಗುಡ್ಡಗಾಡಿನಲ್ಲಿ ವಾಸ ಮಾಡ್ತಾ ಇದ್ದಂತಹ ಕಪಿಪ್ರಾಯರಾದ ಅಂದಿನ ಅನಾಗರಿಕ ಜನರು. ಬರೀ ಅಂಜನಗಿರಿ ಕಡೆಯಿಂದ 3 ಕೋಟಿ ಜನ ಬಂದಿದ್ದಾರೆ. ಅಸ್ತಾಚಲದಿಂದ ಸೂರ್ಯ ಮುಳುಗೋ ಕಡೆಯಿಂದ, ಅಂದರೆ ಅಲ್ಲಿ ಇವತ್ತು ಮೆಕ್ಸಿಕೋ ಪಶ್ಚಿಮ ಅಮೆರಿಕಾ ಕಡೆಯಿಂದ 10 ಕೋಟಿ ಜನ ಬಂದಿದ್ದಾರೆ ವಾನರ ವೀರರು. ಇವರು ಬಂಗಾರದ ಬಣ್ಣದವರಂತೆ. ಇವರು ತಿರುಪತಿ ಕಡೆಯಿಂದ ಬಂದವರು ಕಪ್ಪಿಗಿದ್ದರು. ಈ ಕೋತಿಗಳಲ್ಲೂ ಬಣ್ಣ ಇರುತ್ತೆ. ಒಂದೊಂದೂರು ಧಾರವಾಡದ ಕೋತಿ ಮುಖ ಮಾತ್ರ ಕಪ್ಪಿಗಿರುತ್ತೆ, ಮೈಯೆಲ್ಲ ಬೆಳ್ಳಿಗಿರುತ್ತೆ. ಈ ಊರು ಕೋತಿ ಹೇಗಿರ್ತೀವೋ ನಾನು ನೋಡಿಲ್ಲ. ಇವ್ರ ಕೋತಿ ಹೆಚ್ಚು ಕಮ್ಮಿ ಆಗಿರುತ್ತೆ. ಮೈಸೂರು ಕಡೆ ಕೋತಿಗಳು ಕೆಂಪಾಗಿರುತ್ತೆ, ಇಂಗ್ಲೀಷ್ನವರಿದ್ದ ಹಾಗೆ. ಕೈಲಾಸ ಶಿಖರ ಹಿಮವತ್ ಪರ್ವತದ ಕಡೆಯಿಂದ 1,000 ಕೋಟಿ ಸಿಂಹ ಕೇಸರವರ್ಣವುಳ್ಳವರು. ದೂರಕ್ಕೆ ನೋಡಿದ ಸಿಂಹ ಇದ್ದ ಕಾಣಿಸ್ಬೇಕು. ವಿಂಧ್ಯ ಪರ್ವತದಿಂದ 1,000 ಕೋಟಿ ಭಯಂಕರ ರೂಪವುಳ್ಳವರು. ಕ್ಷೀರೋದವೇಲ ಅದು ಕ್ಷೀರ ಸಮುದ್ರ ದಡ ಅಂದರು. ಅಂಥದೊಂದು ದ್ವೀಪ ಇದ್ದಿರಬೇಕು. ನಸಂಖ್ಯಾ ಪರಿವಿದ್ಯತೆ ಲಕ್ಷ ಗೊತ್ತಿಲ್ಲ. ಬಿಳಿ ಸೈನಿಕರು ತಮಾಲವನದಿಂದ, ಇದ್ಯಾವುದೋ ಒಂದು ದ್ವೀಪ ಆಫ್ರಿಕಾ ಕಡೆ ಅಂತ ಕಾಣುತ್ತೆ. ತಮಾಲವರ್ಣದವರು ನಾರಿಕೇಳವನಾತಿ ಬರೀ ತೆಂಗಿನ ಮರ ಬೆಳೀತಾ ಇದ್ದ ದ್ವೀಪದಿಂದ ಕೆಲವರು ಬಂದಿದ್ದಾರೆ. ಇವತ್ತೇನು ಅಂಡಮಾನ್ ನಿಕೋಬಾರ್ ಹೇಳ್ತೀರಿ, ಆಗಿನ ಅಂಡಮಾನ್ ಇನ್ನೂ ವಿಸ್ತಾರವಾಗಿತ್ತು, ದೊಡ್ಡದಾಗಿತ್ತು. ಅಂಡಮಾನ್ ಶಬ್ದದ ಮೂಲ ರೂಪವನ್ನು ಹುಡುಕಿ ಅದು ಹನುಮಾನ್ ಅನ್ನೋದನ್ನು ಹೇಳೋಕೆ ಬರದೆ ಹಂಡುಮಾನ್ ಆಗಿ ಅಂಡಮಾನ್ ಆಯಿತು ಅಂತ ಹೇಳ್ತಾರೆ. ಹನುಮಂತ ಇದ್ದ ಜಾಗ, ಇವರೆಲ್ಲ ಓಡಾಡ್ತಾ ಇದ್ದ ಜಾಗ ಅದು.